ಮೈತ್ರಿಯನ್ನ ಸರ್ಕಾರ ತಕ್ಷಣವೇ ಅಂಗೀಕರಿಸಿ ನ್ಯಾಯಮೂರ್ತಿ ಸದಾಶಿವ ಆಯೋಗದ ವರದಿಯನ್ನ ಸರ್ಕಾರ ತಕ್ಷಣವೇ ಅಂಗೀಕರಿಸಿ ಜಾತಿಗಳು ಮತ್ತು ಮೇಲುವರ್ಗಗಳು ಕೆಳವರ್ಗಗಳು ಮತ್ತು ಕೆಳಜಾತಿಯ ಜನರಿಗೆ ಅಧಿಕಾರ ಶಿಕ್ಷಣದ ಹಕ್ಕು ಆಸ್ತಿಯ ಹಕ್ಕು ವಿದ್ಯಾಭ್ಯಾಸದ ಹಕ್ಕನ್ನು ಕೊಡದೇನೆ ಈ ಎಲ್ಲ ಸಮುದಾಯಗಳನ್ನು ಗುಲಾಮರಂತೆ ನಡೆಸ್ಕೊಂಡಿದ್ದಾರೆ. ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿರ್ತಕ್ಕಂಥ ಭೂಮಿ ಬಂಡವಾಳ ಅಧಿಕಾರ ಮತ್ತು ಸಂಪತ್ತು ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಜನರಿಗೆ ಸಮನಾಗಿ ಹಂಚಿಕೆ ಆದಂತಹ ಸಂದರ್ಭದಲ್ಲಿ ಸಮಾನತೆ ಸಿಗುತ್ತೆ ಅಂತ ಹೇಳಿದ್ರು. ಆದರೆ ಇವತ್ತು ಪರಿಶಿಷ್ಟ ಜಾತಿಗೆ 15% ಮೀಸಲಾತಿಯನ್ನು ಸರ್ಕಾರ ಕೊಟ್ಟಿದೆ. ಅದರಲ್ಲಿ 101 ಜಾತಿಗಳನ್ನು ಸೇರಿಸಿದೆ. ಈ 101 ಜಾತಿಗಳಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಬ್ರಾಹ್ಮಣನಿಂದ ಹಿಡಿದು ಕೆಳ ಹಂತದ ಅಸ್ಪೃಶ್ಯರವರೆಗೂ ಕೂಡ ಈ ಮೇಲು ಕೀಳು ಅಂತಕ್ಕಂಥದ್ದು ತುಂಬಿ ತುಳುಕಾಡ್ತಾ ಇದೆ. ಮತ್ತು ಈ ಪರಿಶಿಷ್ಟ ಜಾತಿಯಲ್ಲಿರ್ತಕ್ಕಂಥ 101 ಜಾತಿಗಳಲ್ಲಿ ಬಲಾಢ್ಯ ಜಾತಿಗಳು ಇಡೀ 15% ಮೀಸಲಾತಿಯನ್ನು ಕಬಳಿಸ್ತಾ ಹೋಗ್ತಾ ಇದ್ದಾವೆ. ಹಾಗಾಗಿ ಅತ್ಯಂತ ಕೆಳ ಸ್ತರದಲ್ಲಿರ್ತಕ್ಕಂಥ ಜಾತಿಗಳಿಗೆ ಮೀಸಲಾತಿ ಸಿಗ್ತಾ ಇಲ್ಲ. ಹಾಗಾಗಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಏನು ಒತ್ತಾಯ ಮಾಡ್ತಾ ಇದೆ ಅಂತ ಹೇಳಿದ್ರೆ ಯಾವ್ಯಾವ ಜಾತಿಗಳು ಅವರ ಜನಸಂಖ್ಯೆ ಎಷ್ಟೆಷ್ಟಿದೆಯೋ ಅಷ್ಟರಲ್ಲಿ 15% ಮೀಸಲಾತಿ ಒಳಗಡೆ ಹಂಚಿಕೆ ಆಗಬೇಕು, ಹಂಚಿಕೊಂಡು ಇರಬೇಕು ಅಂತಕ್ಕಂತಹ ಒಂದು ತೀರ್ಮಾನವನ್ನು ನಾವು ತಗೊಂಡು ಹೋರಾಟವನ್ನು ಸ್ಟಾರ್ಟ್ ಮಾಡಿದ್ವಿ. ಇವತ್ತು ಸರ್ಕಾರಕ್ಕೆ ನಮ್ಮ ಹೋರಾಟದ ತೀವ್ರತೆ ಅರಿವಾಗಿ ಒಂದು ಸದಾಶಿವ ಆಯೋಗದ ವರದಿಯನ್ನು ಸರ್ಕಾರ ರಚನೆ ಮಾಡಿತು. ಸದಾಶಿವರವರು ಒಂದು ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳಿಗೆ ಭೇಟಿ ಕೊಟ್ಟು ಸುಮಾರು